ವೀಕ್ಷಕರೇ, ನಾವು ಹರಿಹರಪುರ ಮಂಜುನಾಥ್ ಅವರ ಸಂದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ, ಅವರ ಜೀವನದ ಮತ್ತಷ್ಟು ವಿಚಾರಗಳನ್ನ ತಿಳ್ಕೋಣ. ಸರ್, ನೀವು ಹೇಳಿದ್ರೆ 13 ವರ್ಷಕ್ಕೆ ನೀವು ಹರಿಹರಪುರ ಬಿಟ್ಟು ಬೆಂಗಳೂರಿಗೆ ಬಂದೆ ಅಂತ. ಬೆಂಗಳೂರಿಗೆ ಬಂದ ನಂತರ ಇಲ್ಲಿ ನೀವು ಜೀವನ ಹೇಗೆ ಕಟ್ಕೊಳ್ತಾ ಬಂದ್ರಿ? ಮೊದಲನೇದಾಗಿ ನಾನು ಹರಿಹರಪುರ ಬಿಟ್ಟು ಬೆಂಗಳೂರಿಗೆ ಯಾಕೆ ಬರಬೇಕಾಯಿತು ಅದನ್ನು ಹೇಳಬೇಕು ನಿಮಗೆ. ಇದು ನಿಮಗೆ ಒಂದು ಸಿನಿಮಾ ಕಥೆ ರೀತಿಯಲ್ಲಿ ಇದೆ. ಹೇಳಿ, ಚೆನ್ನಾಗಿದ್ರೆ ಒಂದು ಸಿನಿಮಾ ಮಾಡಿಬಿಡೋಣ. ನೋಡಿ, ನಮ್ಮ ತಂದೆಯವರು ಹಲವಾರು ಉದ್ಯೋಗಗಳನ್ನು ಮಾಡ್ತಾಯಿದ್ರು. ಅವರು ಹಂಗಾಮಿ ಶಾನುಭೋಗರಾಗಿದ್ದರು. ನಮ್ಮ ಊರಿನಲ್ಲಿ ಪಂಚಾಯಿತಿ ಶಾನುಭೋಗರು ಇರ್ತಾರಲ್ಲ, ಯಾರೋ ಒಬ್ಬರು ಅಲ್ಲಿಂದ ವರ್ಗ ಆಗಿ ಹೋದರು, ಇನ್ನೊಬ್ಬ ಶಾನುಭೋಗರು ಬಂದಿರಲಿಲ್ಲ. ಇವರು ಆ ಕೆಲಸವನ್ನು ಮಾಡ್ತಿದ್ದರು. ಆಮೇಲೆ ನೋಡಿದ್ರೆ 2 ತಿಂಗಳಲ್ಲಿ ಇನ್ನೊಬ್ಬ ಶಾನುಭೋಗರು ಬಂದುಬಿಟ್ರು ಅಲ್ಲಿಗೆ. ಅಷ್ಟೊತ್ತಿಗಾಗಲೇ ನಮ್ಮ ತಂದೆಯವ್ರನ್ನ ಶಾನುಭೋಗರೇ ಶಾನುಭೋಗರೇ ಅಂತ ಕರೆಯೋಕ್ಕೆ ಶುರು ಮಾಡಿದ್ದರು. ಒಂದು ಊರಿನಲ್ಲಿ ಇಬ್ಬರು ಶಾನುಭೋಗರು ಹೇಗಿರೋಕ್ಕೆ ಸಾಧ್ಯ? ಕೊನೆಗೆ ನಮ್ಮ ತಂದೆಯವ್ರನ್ನ ಮಠದ ಶಾನುಭೋಗರು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಶಾರದಾಂಬ ಪೀಠ ಇದೆಯಲ್ಲ, ಆ ಪೀಠದ ಒಂದು ಪಾರುಪತ್ಯಗಾರರ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಅವ್ರನ್ನ ಶಾನುಭೋಗರು, ಮಠದ ಶಾನುಭೋಗರು ಅಂತ ಕರಿತಿದ್ದರು. ಹಳ್ಳಿಗಳಲ್ಲಿ ಆವತ್ತು ನಂಬಿಕೆಯ ಕಾಲ. ನಮ್ಮ ತಂದೆಯವರಂತೂ ಪೂರ್ತಿ ದೈವಭಕ್ತರು, ಜೊತೆಗೆ ನಂಬಿಕೆಯಲ್ಲೇ ಜೀವನವನ್ನು ನಡೆಸಿದಂಥವ್ರು. ನಮ್ಮ ಮನೆ ಮಠದ ಬೀದಿಯಲ್ಲಿತ್ತು. ಮಠಕ್ಕೆ ಒಂದು 8-10 ಮನೆಗಳು ದಾಟಿ ಹೋದರೆ ಮಠ ಸಿಗೋದು. ಇವರು ಮನೆಯಲ್ಲಿ ಕೂತ್ಕೊಂಡು ಇವ್ರಿಗೆ ಸಾಹಿತ್ಯ, ಕೃಷಿ, ಪತ್ರಿಕೆಗಳು, ನಾವು ನಮ್ಮ ತಂದೆಯವರು ಪತ್ರಿಕಾ ವಿತರಕರಾಗಿದ್ದರು. ಇಡೀ ನಮ್ಮ ಹರಿಹರಪುರಕ್ಕೆ ಪತ್ರಿಕೆಗಳನ್ನು ತಂದು ವಿತರಿಸ್ತಾಯಿದ್ರು. ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲ ಪತ್ರಿಕೆಗಳು ಬರ್ತಾಯಿದ್ವು. ಆ ಮನೆ ಈಗಲೂ ಹರಿಹರಪುರದಲ್ಲಿ ಇದೆಯಾ? ಇದೆ, ಇದೆ, ಮನೆ ಇದೆ. ಯಾರೋ ಒಬ್ಬರು ತೊಗೊಂಡಿದ್ದಾರೆ, ಅಲ್ಲಿ ಬೇರೆ ಯಾರೋ ಇದ್ದಾರೆ. ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮ ನೀವೇ ಇಟ್ಕೊಂಡು ಬೇರೆಯವ್ರು ಬಾಡಿಗೆ ಕೊಟ್ಟಿರೋ? ಇಲ್ಲ, ಮಾರ್ಬಿಟ್ಟಿದ್ದೀರಾ? ಇಲ್ಲ, ನಾವು ಅದನ್ನ ಮಾರಲೇಬೇಕಾದಂಥ ಪರಿಸ್ಥಿತಿ ಬಂತು ಅವಾಗ. ಹೇಳಿ, ಅದನ್ನೇ ಹೇಳೋದಕ್ಕೆ ಹೊರಟೆ. ನಮ್ಮ ತಂದೆಯವರು ಮನೇಲಿ ಕೂತಿರ್ತಾಯಿದ್ರು. ಈ ಮಠದ ಜಮೀನನ್ನೆಲ್ಲ ಗೇಣಿ ಕೊಟ್ಟಿದ್ರು. ಆ ಗೇಣಿ ಮಾಡ್ತಾರಲ್ಲ, ಆ ರೈತರು ಮಠಕ್ಕೆ ಒಂದಿಷ್ಟು ಭತ್ತವನ್ನು ತಂದು ಹಾಕಬೇಕು, ಇದಿಷ್ಟು ಅಂತ ನಿಗದಿಯಾಗಿರುತ್ತೆ. ಗಾಡಿ ಹೊಡ್ಕೊಂಡು ಬರೋರು, ಎತ್ತಿನ ಗಾಡಿ. ನಮ್ಮ ತಂದೆ ಮನೇಲಿ ಕೂತಿರ್ತಾಯಿದ್ರು. ಶಾನುಭೋಗ್ರೆ, ಮಠದಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳೋರು. ಇವರು ಆಯಿತು, ಹಾಕಿ ಹೋಗಪ್ಪ ಅನ್ನೋರು. ಅವನು ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾಯಿದ್ದ. ಎಷ್ಟು ಜನ ಇದರಲ್ಲಿ ನಿಯತ್ತಾಗಿ ತಾವು ಹೇಳಿದಷ್ಟನ್ನು ಅಲ್ಲಿ ಹಾಕಿದ್ರು, ಎಷ್ಟು ಜನ ಹಾಕಿಲ್ಲ ಅನ್ನೋದು ಗೊತ್ತಿಲ್ಲ. ಒಂದು ದಿವಸ ಲೆಕ್ಕ ಎಲ್ಲ ತೆಗೆದಾಗ ನಮ್ಮ ತಂದೆಯವರ ತಲೆ ಮೇಲೆ ಒಂದು 5,000-6,000 ರೂಪಾಯಿ ಸಾಲ ಬಂತು. 1968 ಅವತ್ತಿಗೆ 5,000-6,000 ರೂಪಾಯಿ ಅಂದರೆ ನಾವು ಊಹೆ ಮಾಡ್ಕೊಳೋಕ್ಕೂ ಆಗಲ್ಲ. ಅಂಥ 100 ರೂಪಾಯಿ ನೋಟುಗಳನ್ನೇ ನಾವು ನೋಡ್ತಿರಲಿಲ್ಲ. ಭಾಳ ದೊಡ್ಡ ಅಮೌಂಟ್. ನಮ್ಮ ತಂದೆಯವರು ಮರ್ಯಾದೆಗೆ ಅಂಜಿ ಬದುಕ್ತಾ ಇದ್ದಂಥವ್ರು. ನನ್ನ ತಲೆ ಮೇಲೆ ಬಂದಿದೆ ಅಂದಮೇಲೆ ಅದು ನಂದೇ ತಪ್ಪು. ಯಾಕೆಂದರೆ ನಾನು ಮನೇಲಿ ಕೂತ್ಕೊಂಡು ಹೋಗಪ್ಪ ಅಂತ ನಂಬಿಕೆಯಿಂದ ಹೇಳಿದ್ದೇ ತಪ್ಪಾಯಿತು. ನಾನು ಹೋಗಬೇಕಿತ್ತು ಮಠದವರೆಗೂ, ಹೋಗಿ ಆತ ತಂದಿರೋದು ಕರೆಕ್ಟಾಗಿದೆಯಾ ಅಂತ ಎಣಿಸ್ಬಿಟ್ಟು ಹಾಕಬೇಕಾಗಿತ್ತು. ಅದು ಹಾಕಿಲ್ಲಾಂದರೆ ನಂದೇ ತಪ್ಪು ಅಂತ ಹೇಳಿ ಅವರ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. ಹೊತ್ಕೊಂಡು ನಮ್ಮದು 2 ಮನೆ ಇತ್ತು ಅಕ್ಕಪಕ್ಕದಲ್ಲಿ. ಆ 2 ಮನೆಗಳನ್ನು ಮಾರಾಟ ಮಾಡಿದ್ರು. ಜೊತೆಗೆ ಒಂದು ಜಮೀನಿತ್ತು. ನಮ್ಮ ತಂದೆ, ನಮ್ಮ ತಾತ ಸರ್ಕಾರಿ ದರಖಾಸ್ತು ಜಮೀನನ್ನು ತಗೊಂಡು ಇವರೇ ಅದನ್ನು ಕಾಡನ್ನು ಕಡಿದು ಜಮೀನು ಮಾಡಿದ್ದಂಥದ್ದು. ಅಂದರೆ ನಿಜವಾದ ಅರ್ಥದಲ್ಲಿ ಬಂಗಾರದ ಮನುಷ್ಯನ ರೀತಿಯಲ್ಲಿ ಕೆಲಸ ಮಾಡಿದ್ದು. ಆ ಜಮೀನು ಹೋಯಿತು, ಮನೆ ಹೋಯಿತು, ನಮ್ಮ ತಾಯಿಯವರು ತೀರ್ಕೊಂಡ್ರು. ನಮ್ಮ ತಾಯಿಯವರಿಗೆ ಕ್ಷಯ ಆಗಿತ್ತು. ಮಲೆನಾಡಿನಲ್ಲಿ ನಿಮಗೆ ಎಲ್ಲವೂ ಸೌದೆ ಒಲೆಯಲ್ಲೇ ನಡೀತಾ ಇದ್ದಂಥದ್ದು. ಅಲ್ಲಿ ಅನೇಕರಿಗೆ ಈ ತೊಂದರೆ ಕಾಡಿದ್ದುಂಟು. ನಮ್ಮ ತಾಯಿಯವ್ರಿಗೂ ಆ ಒಂದು ತೊಂದರೆ ಕಾಡ್ತು. ಸುಮಾರು 4 ವರ್ಷ ನರಳಿ ಅವರು ಹೋಗ್ಬಿಟ್ರು. ನೋಡಿ, ಒಂದು ಸಾರಿ ಜಮೀನು ಹೋಗುತ್ತೆ, ಹೆಂಡತಿ ಹೋಗ್ತಾಳೆ, ಬೇರೆ ಏನೂ ದಾರಿ ಇಲ್ಲ. ಅಷ್ಟೊತ್ತಿಗಾಗಲೇ ನಮ್ಮ ತಂದೆಯವರು ದೂರದೃಷ್ಟಿಯಿಂದ ನಮ್ಮ ಹಿರಿಯಕ್ಕ ನಾಗರತ್ನ ಅಂತ, ಅವಳನ್ನು ಶೃಂಗೇರಿಯಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವರ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ರು. ಅವರು ಬೆಂಗಳೂರಿನಲ್ಲಿದ್ದರು. ಹಾಗಾಗಿ ನಮ್ಮ ಕುಟುಂಬ ಎಲ್ಲ ಬೆಂಗಳೂರಿಗೆ ಬರೋದಕ್ಕೆ ಅವಕಾಶ ಆಯಿತು. ನೀವು ನಿಮ್ಮ ಅಕ್ಕ ಅಂದಾಗ ಇದೊಂದು ಪ್ರಶ್ನೆ ಕೇಳ್ತೀನಿ, ಒಟ್ಟು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ? ಹಾಂ, ನಮ್ಮ ತಂದೆಯವರಿಗೆ 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಇವತ್ತು ನಾವು 6 ಜನ ಇದ್ದೀವಿ, 2 ಹೆಣ್ಣು ಮಕ್ಕಳು ಇಲ್ಲ. ಯಾಕೆಂದರೆ ಒಬ್ಬ ಮಗಳು ಹಿರಿಯ ಮಗಳು, ಗಿರಿಜಾ ಅಂತ ಆಕೆ ಹೆಸರು, ಅವಳು 4 ವರ್ಷ ಆಗಿದ್ದಾಗಲೇ ತೀರೋದ್ಲಂತೆ. ಅದಾದ ಮೇಲೆ ನಮ್ಮ ಹಿರಿಯಕ್ಕ ನಾಗರತ್ನ, ಆಕೆಯ ನಂತರ ನಮ್ಮ ಅಣ್ಣ ಶೃಂಗೇಶ್ವರ, ಅವನಾದ ಮೇಲೆ ಇನ್ನೊಬ್ಬ ಅಣ್ಣ ಕುಮಾರಸ್ವಾಮಿ ಅಂತ, ಅದಾದ ಮೇಲೆ ನಮ್ಮ ಅಕ್ಕ ಜಯಲಕ್ಷ್ಮಿ ಅಂತ, ಮತ್ತೊಬ್ಬಳು ಯಶೋಧ ಅಂತ, ನಾನು 7ನೇ ಸಂತಾನ, ನನ್ನ ತಮ್ಮ ರಾಮಕೃಷ್ಣ ಅಂತ.
ಅದರಲ್ಲಿ ಆ ಜಯಲಕ್ಷ್ಮಿ ಸಹ ಇವತ್ತಿಲ್ಲ. ಯಾಕೆಂದರೆ 1965 ಆಕೆ ಸಾಯಿಬಾಬಾ ಭಕ್ತೆ, ಒಂದು ದೀಪ ಹಚ್ಕೊಳ್ಳೋಕ್ಕೆ ಅಂತ ಸೌದೆ ಒಲೆ ಮುಂದೆ ಕೂತಿದ್ಲು. ವಾಯಿಲ್ ಲಂಗ, ಆ ಲಂಗಕ್ಕೆ ಬೆಂಕಿ ಅಂಟ್ಕೊಂಡು ಆವತ್ತು ಆಕೆ ತೀರೋದು. ಹೇಳಿ ಸರ್. ಆ ನಂತರ ನೀವು ಅಲ್ಲಿಂದ ಬೆಂಗಳೂರಿಗೆ ಬಂದರೆ? ಹಾಂ. ಹೀಗಾಗಿ ಏನಾಯಿತು ಅಂದರೆ, ನಮ್ಮ ತಂದೆಯವರು ಮೊದಲೇ ಒಂದು ಅವರಿಗೆ ಒಂದು ರೀತಿ ದೂರಾಲೋಚನೆ ಇತ್ತು. ಯಾಕೆಂದರೆ ಇಲ್ಲಿರೋ ಒಂದು ತುಂಡು ಜಮೀನು, ಒಂದು ಎರಡು ಮನೆ ಇಟ್ಕೊಂಡು ನಾವು 4 ಜನದ ಸಂಸಾರ ನಿಭಾಯಿಸೋದು ಕಷ್ಟ ಅಂತ ಗೊತ್ತಿತ್ತು ಅವರಿಗೆ. ಕಾಲ ಹೇಗೆ ಬದಲಾಗ್ತಾ ಇದೆಯೋ ಅದನ್ನು ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ಒಬ್ಬ ಮಗಳನ್ನು ಬೆಂಗಳೂರಿಗೆ ಮದುವೆ ಮಾಡಿಕೊಟ್ಟಿದ್ದರಿಂದಾಗಿ ನಮ್ಮ ಅಣ್ಣಂದ್ರಿಬ್ಬರನ್ನು ಬೆಂಗಳೂರಿಗೆ ಕಳಿಸ್ಬಿಟ್ಟಿದ್ರು. ನಮ್ಮ ಅಣ್ಣಂದ್ರಿಬ್ಬರು ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಕೈಸರ್ ಹಿಂದ್ ಡಿಪೋ ಅಂತ ಒಂದು ಬಟ್ಟೆ ಅಂಗಡಿ ನಮ್ಮ ದೊಡ್ಡಣ್ಣ ಶೃಂಗೇಶ್ವರ, ಅಲ್ಲಿ 60 ರೂಪಾಯಿ ಸಂಬಳ ಅವನಿಗೆ. ಇವತ್ತು ಚಾಮರಾಜಪೇಟೆಯಲ್ಲಿ ಒಂದು ಮಠ ಇದೆಯಲ್ಲ? ಹೌದು, ಶಂಕರ ಮಠ. ಶಂಕರ ಮಠ, ಅದರ ಎದುರುಗಡೆ ಕೈಸರಿ ಹಿಂದ್ ಅಂತ ಒಂದು ಅದೇ ಅಂಗಡಿ ಅವಾಗ ಅಲ್ಲಿತ್ತು, ಚಿಕ್ಕಪೇಟೆಯಲ್ಲಿತ್ತು. ಅಲ್ಲಿ ಇವನು 60 ರೂಪಾಯಿಗೆ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಿದ್ದ. ನಮ್ಮ ಎರಡನೇ ಅಣ್ಣ ಕುಮಾರಸ್ವಾಮಿ, ಅವನು ಸುಲ್ತಾನಪೇಟೆಯಲ್ಲಿ ಯಾವುದೋ ಒಂದು ಮಂಡಿನಲ್ಲಿ ಕೆಲಸ ಮಾಡ್ತಿದ್ದ, ಅವನಿಗೆ 50 ರೂಪಾಯಿ ಸಂಬಳ. ನಮ್ಮ ತಂದೆಯವರು ಹರಿಹರಪುರದಲ್ಲೇ ಮಠದಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರಿಗೆ 55 ರೂಪಾಯಿ ಸಂಬಳ. 50, 55, 60 ಈ ಸಂಬಳದಲ್ಲಿ ನಮ್ಮ ಇಷ್ಟು ಜನರ ಜೀವನ ನಡಿಬೇಕಿತ್ತು. ನಾವೆಲ್ಲ ಇನ್ನೂ ಓದ್ತಾ ಇದ್ದವರು, ನಾನು ಹಾಗೂ ನಮ್ಮ ಎರಡನೇ ಅಕ್ಕ ಯಶೋಧ, ನಾವಿಬ್ಬರು ಕೊನೆಯದಾಗಿ ಬೆಂಗಳೂರಿಗೆ ಬಂದಿದ್ದು 1968 June 18 ಹರಿಹರಪುರದ ಸಂಬಂಧವನ್ನು ಕಡ್ಕೊಂಡು ಬೆಂಗಳೂರಿಗೆ ಬಂದು ಸೇರಿಕೊಂಡು. ಸರ್, ಆಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ, ಇಲ್ಲಿ ನೀವು ಇಲ್ಲಿ ನಿಮ್ಮ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮ ಪರಿಚಯದವ್ರು ಯಾರಾದರೂ ಇದ್ರ? ನಮ್ಮ ಅಣ್ಣಂದ್ರಿಬ್ಬರು ಇಲ್ಲೇ ಬಂದಿದ್ದರು, ಒಂದು ರೂಮ್ ಮಾಡ್ಕೊಂಡಿದ್ರು. ಆಮೇಲೆ ಅವರ ನಾವು ಬರ್ತೀವಿ ಅಂತ ಗೊತ್ತಾದಾಗ ಅವರು ಒಂದು ಮನೆಯೇ ಮಾಡಿಕೊಂಡ್ರು ಗವಿಪುರಂ ಗುಟ್ಟಹಳ್ಳಿನಲ್ಲಿ. ಅಲ್ಲಿ ಆ ಮನೆಯಲ್ಲೇ ನಾವೆಲ್ಲ ಹೋಗಿ ಸೇರಿಕೊಂಡು ಈ ಗುಡ್ಡೆ ತರಕಾರಿಗಳು, 10 ಪೈಸೆಗೆ ಒಂದು ಗುಡ್ಡೆ, ಹುರುಳಿಕಾಯಿ, ಬೆಂಡೆಕಾಯಿ ಇದನ್ನೆಲ್ಲ ಗುಡ್ಡೆ ಇಟ್ಟಿರ್ತಾಯಿದ್ರು. ಆಮೇಲೆ ತೆಂಗಿನಕಾಯಿಗಳನ್ನು ಚೂರು ಮಾಡಿ ನೀರಲ್ಲಿ ಹಾಕಿಟ್ಟಿರ್ತಾರೆ, 10 ಪೈಸೆಗೆ 3 ಚೂರು ಕೊಡೋರು. ಆ ಗುಡ್ಡೆ ತರಕಾರಿ, ಆ ತೆಂಗಿನಕಾಯಿ ಇದನ್ನೆಲ್ಲ ತಂದು ನಾವು ಅಡುಗೆ ಮಾಡ್ಕೋತಾ ಇದ್ವಿ. ನಮ್ಮ ಅಣ್ಣನಿಗೂ ಇನ್ನೂ ಮದುವೆ ಆಗಿರಲಿಲ್ಲ, ಹಾಗಾಗಿ ಮನೇಲಿ ಯಾರೂ ಹೆಣ್ಣು ದಿಕ್ಕಿಲ್ಲ. ನಮ್ಮ ಅಕ್ಕ ಯಶೋಧ, ನಾನು, ನಾವೇ ಅಡುಗೆ ಮಾಡಬೇಕು. ನಾನು ಆವಾಗ 9 ಕ್ಲಾಸಿಗೆ ಇಲ್ಲಿ ಬೆಂಗಳೂರು ಹೈಸ್ಕೂಲ್, ಉಮಾ ಥಿಯೇಟ್ರ್ ಇದೆಯಲ್ಲ, ಆವಾಗ ಇನ್ನೂ ಥಿಯೇಟ್ರ್ ಇರಲಿಲ್ಲ, ಎದುರುಗಡೆ ಬೆಂಗಳೂರು ಹೈಸ್ಕೂಲ್ ಅಂತಿತ್ತು, ಈಗ ಅದೇನೋ ಜ್ಞಾನ ಭಾರತಿಂತಲೋ ಏನೋ ಒಂದು ಸ್ಕೂಲ್ ಆಗಿದೆ. ಅಲ್ಲಿ ಬಂದು ನಾನು 9 ತರಗತಿಗೆ ಸೇರಿಕೊಂಡಿದ್ದೆ. ನಾನು ಬೆಂಗಳೂರಿಗೆ ಬಂದ ತಕ್ಷಣ ಅಂದರೆ 18 June 1968 ಆವತ್ತು ನಮ್ಮ ಮನೆಯವರೆಲ್ಲ ನನ್ನನ್ನು ರಾಜಲಕ್ಷ್ಮಿ ಟೆಂಟ್ಗೆ ಸಿನಿಮಾ ಕರ್ಕೊಂಡೋದ್ರು. ಎಲ್ಲಿತ್ತು ರಾಜಲಕ್ಷ್ಮಿ ಟೆಂಟ್ ಅಂದರೆ? ರಜನಿಕಾಂತ್ ಮನೆ ಹತ್ರ, ಅಂದರೆ ನಿಮಗೆ ಶ್ರೀನಗರ ಅಲ್ಲಿತ್ತು. ಅಲ್ಲಿ ಬೆಂಗಳೂರು ಮೇಲ್ ಸಿನಿಮಾ ಆವತ್ತು ನಾನು ನೋಡಿದ್ದು. ಅದುವರೆಗೆ ನಾನು ರಾಜ್ಕುಮಾರ್ ಅವರ ಒಂದು 8-10 ಚಿತ್ರಗಳನ್ನು ಮಾತ್ರ ಊರಲ್ಲಿ ನೋಡಿದ್ದೆ. ಆ ಸಿನಿಮಾ ನೋಡಿದೆ, ಅದರ ಮರುದಿವಸ ಬುಧವಾರ, ಅದಾದ ನೆಕ್ಸ್ಟ್ ಡೇ 20 June 1968 ರಾಜ್ಕುಮಾರ್ ಅವರಿಗೆ ಪೌರ ಸನ್ಮಾನ. ಬೆಂಗಳೂರಿನಲ್ಲಿ ಅವ್ರನ್ನ ಒಂದು ಮೆರವಣಿಗೆಯಲ್ಲಿ ಕರ್ಕೊಂಬಂದು ಒಂದು ಪೌರ ಸನ್ಮಾನವನ್ನು ಮಾಡಿದ್ರು. ನಮ್ಮ ಅಣ್ಣ ಎರಡನೇ ಅಣ್ಣ ಕುಮಾರಸ್ವಾಮಿ ಮಹಾನ್ ರಾಜ್ಕುಮಾರ್ ಭಕ್ತ, ಅವನು ಯಾವ ಸಿನಿಮಾನೂ ಬಿಡ್ತಾ ಇರಲಿಲ್ಲ. ಅವನು ನನ್ನನ್ನು ಒಂದು ಮೆರವಣಿಗೆಗೆ ಕರ್ಕೊಂಡು ಹೋದ. ಅಲ್ಲಿ ಆ ಮೆರವಣಿಗೆಯಲ್ಲಿ ನಾವು ಭಾಗವಹಿಸಿದ್ದು. ನನಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ, ಹಿಂದಿನ ದಿವಸ ಸಿನಿಮಾದಲ್ಲಿ ಥಿಯೇಟರ್ನಲ್ಲಿ ಟೆಂಟ್ನಲ್ಲಿ ಸಿನಿಮಾ ನೋಡಿದ್ದೆ. ಆ ಸಿನಿಮಾದಲ್ಲಿರೋ ಪಾತ್ರಧಾರಿಗಳೆಲ್ಲ ಇಲ್ಲಿ ಲಾರಿನಲ್ಲಿ ಕೂತಿದ್ದಾರೆ. ಎಂ ಪಿ ಶಂಕರ್ಗೆ ಹೋಗಿ ಹಸ್ತಲಾಗವ ಬೇರೆ ಕೊಟ್ಟೆ ನಾನು. ಎಂ ಪಿ ಶಂಕರ್ ಕೈ ನೋಡಬೇಕು ನೀವು, ಅದೇನು ಒಳ್ಳೆ ಹ್ಯಾಂಡ್ಸ್ ಆಫ್ ಸ್ಟೀಲ್ ಅಂತಾರಲ್ಲ, ಅವರು ಆ ರೀತಿ ಕೈ, ಅಜಾನುಬಾಹು ವ್ಯಕ್ತಿ. ಎಲ್ಲರನ್ನು ನೋಡಿ ಭಾಳ ಖುಷಿಯಾಯಿತು. ಅಲ್ಲಿಂದ ನನಗೆ ನಮ್ಮ ಎರಡನೇ ಅಣ್ಣ ಅದೇ ಕುಮಾರಸ್ವಾಮಿ ಇದಾನಲ್ಲ, ಅವನು ರಾಜ್ಕುಮಾರ್ ಚಿತ್ರಗಳದ್ದು ಒಂದು ಪಟ್ಟಿ ಮಾಡ್ಕೊಂಬಿಟ್ಟಿದ್ದ, 100 ಚಿತ್ರಗಳು. ಆವಾಗೆಲ್ಲ ನಿಮಗೆ ನಾನು ಹೇಳಿದ್ನಲ್ಲ, ನಮ್ಮೂರಿನಲ್ಲಿ ಒಂದು ಟೆಂಟ್ ಇತ್ತಷ್ಟೇ, ಅದು ಯಾವಾಗಲೋ ಮಳೆಗಾಲದಲ್ಲಿ ಟೆಂಟ್ ಬರೋದು, ಅಲ್ಲಿ ನಾವು ಸಿನಿಮಾ ನೋಡ್ತಾ ಇದ್ದಿದ್ದು. ಬಿಟ್ಟರೆ ಕೊಪ್ಪಗೆ ಹೋದರೆ ಒಂದು ಪರ್ಮನೆಂಟ್ ಟೆಂಟ್ ಇತ್ತು, ಅಲ್ಲಿ ಸಿನಿಮಾಗಳನ್ನು ನೋಡ್ಬೋದಾಗಿತ್ತು. ನಾನು ಅನೇಕ ಚಿತ್ರಗಳನ್ನು ಅಲ್ಲೇ ನೋಡಿದ್ದು. ಬೆಂಗಳೂರಿಗೆ ಬಂದಮೇಲೆ ನಮಗೆ ಈ ಹಳೆ ಚಿತ್ರಗಳನ್ನೆಲ್ಲ ನೋಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿತ್ತು. ನಿಮಗೆ ಕರಗ ಶಿವರಾತ್ರಿ ಬಂದರೆ ಹಳೆ ಚಿತ್ರಗಳನ್ನು ಹಾಕ್ತಾಯಿದ್ರು, ರಾಜ್ಯೋತ್ಸವ ಬಂದರೆ ಪ್ರತಿಯೊಂದು ಥಿಯೇಟ್ರಲ್ಲಿ ಒಂದು ಶೋ ಆದರೂ ಕನ್ನಡ ಚಿತ್ರ ಹಾಕಲೇಬೇಕು ಅಂತ ಇತ್ತು. ಹೆಚ್ಚಾಗಿ ರಾಜ್ಕುಮಾರ್ ಚಿತ್ರಗಳೇ ಬರ್ತಾ ಇದ್ದಿದ್ದು. ಇನ್ನು ಯಾವುದೇ ಒಂದು ಥಿಯೇಟ್ರ್ ಖಾಲಿ ಇದೆ ಅಂದರೆ ಒಂದೊಂದು ವಾರ ಒಂದು ಹಳೆ ಫಿಲಮ್ ಹಾಕೋರು. ಹೀಗಾಗಿ ನಾವು ಆ ಪಟ್ಟಿ ಇಟ್ಕೊಂಡು
ರಾಜ್ಕುಮಾರ್ ಅವರ ಚಿತ್ರಗಳನ್ನು ಎಲ್ಲ ನೋಡೋದಕ್ಕೆ ಶುರು ಮಾಡಿದ್ವು. ಅಂದರೆ ಬರೀ ರಾಜ್ಕುಮಾರ್ ಚಿತ್ರ ಅಂತಲ್ಲ, ಎಲ್ಲ ಕನ್ನಡ ಚಿತ್ರವೂ ನೋಡ್ತಾ ಇದ್ವು. ವಿಶೇಷವಾಗಿ ರಾಜ್ಕುಮಾರ್ ಚಿತ್ರಗಳನ್ನು ಪಟ್ಟಿ ಮಾಡಿಕೊಂಡು ಟಿಕ್ ಹಾಕ್ತಾ ಹೋದವು. ನನಗೆ ಸಿಗದೇ ಇರೋ ಒಂದೇ ಒಂದು ಚಿತ್ರ ಅಂದರೆ ಪತಿವ್ರತ, ಯಾಕೆಂದರೆ ಅದು ಎರಡೇ ವಾರ ಓಡಿದ್ದಂತೆ ಬೆಂಗಳೂರಿನಲ್ಲಿ, ಆಮೇಲೆ ಎಲ್ಲೂ ಅದು ಮರು ಬಿಡುಗಡೆ ಆಗಲೇ ಇಲ್ಲ. ಇವತ್ತಿಗೆ ನಿಮಗೆ ರಾಜ್ಕುಮಾರ್ ಅವರು ಎಷ್ಟೋ ಚಿತ್ರಗಳು ಸಿಕ್ಕೋದೇ ಇಲ್ಲ, ಸತಿ ನಳಾಯಿನಿ ಅಂಥ ಚಿತ್ರಗಳು ಸಿಕ್ಕೋದೇ ಇಲ್ಲ. ಏನಂದರೆ ಅವತ್ತು ನಮಗೆ ಯಾವ್ಯಾವುದೋ ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ಹಾಕ್ತಾಯಿದ್ರು, ಈ ರೀತಿ ಕರಗ ಶಿವರಾತ್ರಿ ಅಂಥ ಸಮಯದಲ್ಲಿ ಹಾಕಿದ್ರಿಂದ ನಮಗೊಂದು ಅವಕಾಶ ಸಿಗ್ತಾ ಇತ್ತು, ನಾವು ಹುಡ್ಕೊಂಡು ಹೋಗಿ ನೋಡ್ತಾ ಇದ್ವಿ. ಸರ್, ನೀವು ಹೇಳಿದ್ರಿ ಒಂಬತ್ತನೇ ಬೆಂಗಳೂರಿಗೆ ಬಂದು ಒಂಬತ್ತನೇ ಕ್ಲಾಸ್ಗೆ ನಾನು ಬೆಂಗಳೂರು ಹೈಸ್ಕೂಲಲ್ಲಿ ಸೇರಿಕೊಂಡೆ ಅಂತ. ಹೌದು. ಅಲ್ಲಿಂದ ನಮಗೆ ವಿದ್ಯಾಭ್ಯಾಸ ಎಷ್ಟು ವರ್ಷ ಮುಂದುವರಿತು, ಮತ್ತು ನೀವು ಜೀವನ ನಿರ್ವಹಣೆಗೆ ಏನು ಮಾಡಿಕೊಂಡ್ರಿ? ನೀವು ಸಿನಿಮಾಗಳು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಲ್ಲ, ಈಗ ಒಂದು ತುಂಬ ಬಡತನದಿಂದ ಬಂದಿದ್ದು ಹೌದು ಅಂತಲೂ ಹೇಳಿದ್ರಿ. ಇಷ್ಟು ರೆಗ್ಯುಲರ್ ಆಗಿ ಸಿನಿಮಾ ನೋಡೋದಕ್ಕೆ ನಿಮಗೆ ಹಣ ಎಲ್ಲಿ ಸಿಕ್ತಿತ್ತು ಅಂತ? ಬಹಳ ಬುದ್ಧಿವಂತ ಪ್ರಶ್ನೆಯನ್ನು ಕೇಳಿದ್ದೀರಾ, ಯಾರಿಗಾದರೂ ಅನುಮಾನ ಬರುವಂಥದ್ದೇ ಇದು. ನಾನು ಹೇಳಿದ್ನಲ್ಲ ನಿಮಗೆ, 18ನೇ ತಾರೀಕು ಮಾರ್ಚ್ 1968, ನನ್ನ ಕತೆ ಹೇಳುವಾಗೆಲ್ಲ ಈ ಡೇಟು ಈ ಮಾಸ ಬರ್ತಾನೇ ಇರುತ್ತೆ ಬಾಯಿನಲ್ಲಿ. ಬಂದು ಎರಡನೇ ದಿವಸಕ್ಕೇ ರಾಜ್ಕುಮಾರ್ ಅವರ ಆ ಮೆರವಣಿಗೆಯನ್ನು ನೋಡಿದೆ ಅಂದಲ್ಲ, ಅದಾದ ಮರುದಿವಸ ನಮ್ಮ ಭಾವ ಚಂದ್ರಶೇಖರ್ ಅಂತ ನಮ್ಮ ದೊಡ್ಡಕ್ಕನ ಗಂಡ, ಅವರು ಗಾಂಧಿ ಬಜಾರ್ನಲ್ಲಿ ಅವ್ರ ಮನೆ ಇದ್ದಿದ್ದು, ಗೋವಿಂದಪ್ಪ ಛತ್ರದ ಎದುರು ಭಾಗದಲ್ಲಿ. ಅಲ್ಲೊಂದು ಕನ್ಸರ್ವೆನ್ಸಿ ರೋಡ್ ಇದೆ, ಆ ಕನ್ಸರ್ವೆನ್ಸಿ ರೋಡಲ್ಲಿ ಸೀದಾ ಬಂದರೆ ನಿಮಗೆ ಸಿದ್ದೋಜಿ ಎದುರುಗಡೆ ಒಂದು ಕೆಫೆ ಇಂಡಿಯಾ ಅಂತ ಹೋಟ್ಲ್ ಇತ್ತು. ಏಯ್ ಬಾರ ಅಂತ ಸೀದಾ ಆ ಹೋಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಕೆಫೆ ಇಂಡಿಯಾ ಹೋಟ್ಲಲ್ಲಿ ಒಬ್ಬರು, ಈಗಿಲ್ಲ ಆ ಹೋಟ್ಲು, ಅಲ್ಲಿ ಒಬ್ಬರು ನಾರಾಯಣ ರಾವ್ ಅಂತ ಹೆಡ್ ಕುಕ್, ಓಕೆ, ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ನಿಲ್ಲಿಸಿದ್ರು. ನೋಡ್ರಿ ನಾರಾಯಣ ರಾವ್ರೆ, ಇವನು ನನ್ನ ಬಾಮೈದ, ಊರಿಂದ ಬಂದಿದ್ದಾನೆ, ಏನಾದರೂ ಅಡುಗೆ ಗಿಡಿಗೆ ಕೆಲಸ ಇದ್ರೆ ಬಡಿಸೋ ಕೆಲಸ ಇದ್ರೆ ಇವನಿಗೆ ಹೇಳಿ ಎಂದು. ಆವಾಗ ಬೆಂಗಳೂರಲ್ಲಿ ಮದುವೆಗಳಿಗೆ ಅಥವಾ ಬೇರೆ ಯಾವುದೇ ಶುಭ ಸಮಾರಂಭಗಳಿಗೆ ಅಡುಗೆ ಮಾಡೋರು ಸಿಗ್ತಾಯಿದ್ರು, ಆದರೆ ಭಾಳ ಇವತ್ತಿನ ರೀತಿ ಕೇಟ್ರಿಂಗ್ ಎಲ್ಲ ಇರಲಿಲ್ಲ ಆವಾಗ. ಹೌದು, ತುಂಬ ಕಡಿಮೆ ಜನಗಳಿದ್ದಿದ್ದು, ಸೌತ್ ಕೆನರಾದಿಂದ ಬರ್ತಾಯಿದ್ರು, ಮಲೆನಾಡಿಂದ ಬಂದವರು ಇರ್ತಾಯಿದ್ರು, ಅವರೆಲ್ಲ ಒಂದೊಂದು ತಂಡವನ್ನು ಕಟ್ಕೊಂಡು ಅಡುಗೆಗಳನ್ನು ಮಾಡ್ತಿದ್ರು. ಅಲ್ಲಿ ಬಡಿಸೋದಕ್ಕೆ ಜನ ಬೇಕು, ಅದಕ್ಕೆ ಒಂದು ಸೆಷನ್ಗೆ ಅಂದರೆ ನೀವು ಒಂದು 11 ಗಂಟೆಗೆ ಹೋಗಿ ಒಂದು 1 ಗಂಟೆ 2 ಗಂಟೆವರೆಗೂ ಬಡಿಸ್ಬಿಟ್ಟು ಬರೋದು ಆ ಛತ್ರದಲ್ಲಿ. ಅದಕ್ಕೆ ಊಟದ ಸಮಯ, ಊಟದ ಸಮಯ ಒಂದು ಆ ಊಟನ ಬಡಿಸ್ಬಿಟ್ಟು ಬಂದರೆ ಸಾಕು, ಅದಕ್ಕೆ 2 ರೂಪಾಯಿ ಕೊಡ್ತಾಯಿದ್ರು. ಜೊತೆಗೆ ನಾವು ಎಲ್ಲಿ ಹೋಗ್ತೀವಿ ಛತ್ರ ದೂರ ಇದ್ದರೆ ಅದಕ್ಕೆ ಬಸ್ ಚಾರ್ಜ್ ಕೊಡ್ತಾಯಿದ್ರು, ಊಟನೂ ಅಲ್ಲೇ ಆಗ್ಬಿಡ, ಊಟ ಅಲ್ಲೇ ಆಗ್ತಾಯಿತ್ತು. ಆಮೇಲೆ ಒಂದು ತಾಂಬೂಲ ಸಿಗ್ತಾಯಿತ್ತು, ಜೊತೆಗೆ ಮದುವೆ ಮಾಡಿದವರು ಬಡಿಸೋರೆಲ್ಲ ಚೆನ್ನಾಗಿ ಮಾಡಿದಿರಿ ಕೆಲಸ ಅಂತ ಹೇಳಿ ಏನಾದರೂ ಒಂದು ಬಕ್ಷೀಸ್ ಕೊಡೋರು ಒಂದೊಂದು ಸಾರಿ. ಹೀಗೆ ಹಣ ಸಂಪಾದನೆಗೆ ಒಂದು ದಾರಿ ಸಿಕ್ತು. ಮತ್ತು ಸಾಯಂಕಾಲ ಆದರೆ ಇನ್ನೆಲ್ಲಾದರೂ ರಿಸೆಪ್ಷನ್ ಇದ್ದರೆ ಅದಕ್ಕೂ ಬಡಿಸೋದಕ್ಕೆ ಹೋಗ್ತಾಯಿದ್ವಿ. ಆದರೆ ನನಗೆ ಶಾಲೆ ಇರ್ತಾಯಿತ್ತಲ್ಲ, ಶಾಲೆ ಇಲ್ಲದೇ ಇರೋ ದಿವಸದಲ್ಲಿ ಅಥವಾ ಶಾಲೆ ಇದ್ದಾಗಲೂ ಮಧ್ಯಾಹ್ನದ ಸಾಯಂಕಾಲದ ಹೊತ್ತು, ಇಲ್ಲಾಂದರೆ ಈ ಭಾನುವಾರದ ಹೊತ್ತು, ಹೀಗೆ ಅಡುಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ, ಅಂದರೆ ಬಡಿಸೋ ಕೆಲಸಕ್ಕೆ ಹೋಗ್ತಾಯಿದ್ದೆ. ಹೋಗಿ ಅದನ್ನ ಒಂದು ಬುಕ್ನಲ್ಲಿ ಬರ್ಕೋತಾ ಇದ್ದೆ, ಇಂಥ ದಿವಸ ಇಂಥ ಕಡೆ ಹೋಗಿದ್ದೆ, ಈ ಮಹಾರಾಣಿಸ್ ಕಾಲೇಜ್ ಹತ್ರ YH ವೆಂಕಟರಮಣಪ್ಪ ಅಂತ ಒಂದು ಛತ್ರ ಇತ್ತು, ಹಾಗಾಗಿ ನನ್ನ ಬೆಂಗಳೂರಲ್ಲಿ ಇರೋ ಛತ್ರಗಳೆಲ್ಲ ಬಾಯ್ಪಾಠ ಆಯಿತು. ಆ ಛತ್ರಗಳ ಹೆಸರು ಬರ್ಕೊಂಡು ಯಾವತ್ತು ಹೋಗಿದ್ದು ಎಷ್ಟು ಸೆಷನ್ನು 2 ರೂಪಾಯಿ ಬರ್ಕೊಂಡು, ತಿಂಗಳಾದಮೇಲೆ ನಾರಾಯಣ ರಾಯ್ ಹತ್ರ ಹೋದರೆ ಒಂದು 20-30 ರೂಪಾಯಿ ಬರ್ತಾಯಿತ್ತು. ಇದು ನಮಗೆ ಸಿನಿಮಾಗೆ ಮೂಲಧನ, ಜೊತೆಗೆ ನಮ್ಮ ಎಲ್ಲ ಆಸಕ್ತಿಗಳಿಗೆ ಮೂಲಧನ. ಅಂದರೆ 13ನೇ ವಯಸ್ಸಿನಲ್ಲೇ ನಾನು ಸಂಪಾದನೆ ಮಾಡೋದನ್ನು ಕಲಿತೆ, ಅದು ಒಂದು ರೀತಿಯಲ್ಲಿ ಈ ಸ್ವಾವಲಂಬನೆ ಬೆಳೆಯೋದಕ್ಕೆ ಅವಕಾಶ ಆಯಿತು. ಅಂದರೆ ಬೆಂಗಳೂರಿಗೆ ಬಂದ ತಕ್ಷಣವೇ ನೀವು ಸಂಪಾದನೆಗೆ ಇಳಿದ್ಬಿಟ್ರಿ? ಇಳಿದ್ಬಿಟ್ಟೆ. 2 ರೂಪಾಯಿನೇ ಇರ್ಬೋದು, ಆದರೆ ಗೌರವಯುತವಾಗಿ ಸಂಪಾದನೆ ಮಾಡ್ತಾ ಇದ್ದಿದ್ದು. ಎಜುಕೇಷನ್ ಎಲ್ಲಿವರೆಗೂ ಕಂಟಿನ್ಯೂ ಮಾಡಿದ್ರಿ ಸರ್? ಎಜುಕೇಷನ್ ಅಲ್ಲಿ 9th-10th ಮಾಡಿದೆ, ಕನ್ನಡ ಮೀಡಿಯಮ್ಮು. ಅದಾದಮೇಲೆ ವಿಜಯ ಹೈಸ್ಕೂ, ವಿಜಯ ಕಾಲೇಜಿಗೆ ಸೇರಿಸಿದ್ರು. ಈ ಸೌತ್ ಎಂಡಿಂದ ಕೆಳಗಡೆ ಬಂದರೆ ವಿಜಯ ಕಾಲೇಜ್ ಇದೆಯಲ್ಲ, ವಿಜಯ ಮೇನ್ ಕಾಲೇಜ್, ನಾನು ಅಲ್ಲೇ ಓದಿದ್ದು. ಅಲ್ಲಿ PUC ಸೇರಿಕೊಂಡೆ, ಆದರೆ ಅದು ಇಂಗ್ಲೀಷ್ ಮೀಡಿಯಮ್ಮು, ಜೊತೆಗೆ ಈ ಕನ್ನಡ ಮೀಡಿಯಮ್ಮಲ್ಲಿ ಓದಿದ್ದು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಸ್ವಿಚ್ ಆಗಿದ್ದು ಯಾಕೋ ಸರಿ ಹೋಗಲಿಲ್ಲ. ಒಂದು ದಿವಸವೂ ನಾನು ಕಾಲೇಜ್ನಲ್ಲಿ ಓದಿದ್ದಂತೂ ಇಲ್ಲವೇ ಇಲ್ಲ, ಪ್ರತಿದಿನ 1 ಅವರ್ 2 ಅವರು ಕಾಲೇಜಲ್ಲಿ ಕೂತಿರ್ತಿದ್ದೆ. ಅದಾದಮೇಲೆ ಸೀದಾ ಹೋಗಿ ನಂದ ಥಿಯೇಟ್ರೋ, ಶಾಂತಿ ಥಿಯೇಟ್ರೋ, ಸಂಜಯ ಥಿಯೇಟ್ರೋ, ಯಾವುದೋ ಒಂದು ಥಿಯೇಟ್ರಲ್ಲಿ ಮಾರ್ನಿಂಗ್ ಶೋ ನೋಡ್ಕೊಂಡು ಮನೆಗೆ ಹೋಗ್ತಿದ್ದೆ. ಹೀಗೆ ಆ ಕಾಲೇಜು ಜೀವನ ಒಂದೇ ವರ್ಷಕ್ಕೆ ಮೊಟಕಾಯಿತು. ಸಿ, ಈ ಅಡುಗೆ ಕೆಲಸ ಎಷ್ಟು ವರ್ಷ ಮುಂದುವರಿಸಿದ್ರಿ ಇದೇ ರೀತಿ? ಸರ್, ಇದನ್ನು ನಾನು 13ನೇ ವಯಸ್ಸಿನಿಂದ ಸುಮಾರು 18-20 ವಯಸ್ಸಾಗೋವರೆಗೂ ನಡೆಸ್ಕೊಂಡು ಬಂದೆ.
ಇಲ್ಲೊಂದು ವಿಷಯ ಹೇಳಬೇಕು. ಅವತ್ತಿನ ಕಾಲಕ್ಕೆ ಇವತ್ತು ನಾನೇನೋ ಅದನ್ನು ಒಂದು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ಅಂತ. ಆದರೆ ಅವತ್ತಿಗೆ ಅದು ಬಹಳ ಹ್ಯುಮಿಲಿಯೇಷನ್ನು. ನನ್ನ ಸ್ನೇಹಿತರ ವರ್ಗ ಎಲ್ಲ ಬೆಲ್ ಬಾಟಮ್ ಪ್ಯಾಂಟ್ಗಳು ಹಾಕ್ತಾ ಇದ್ದಿದ್ದ ಕಾಲ ಅವಾಗ. ಅವ್ರ ಜೊತೆಯಲ್ಲಿ ನಾನು ಪ್ರತಿ ದಿವಸ ಸಾಯಂಕಾಲದ ಹೊತ್ತು ಎಲ್ಲೋ ಹೋಗ್ತಾ ಇದ್ದಿದ್ದು. ಅವರಿಗೆ ನನ್ನ ಈ ಜೀವನ ಗೊತ್ತಾಗಬಾರ್ದು, ಯಾಕೆಂದರೆ ಇದೇನೋ ಒಂದು ರೀತಿ ಏ ಅಡುಗೆ ಕೆಲಸಕ್ಕೆ ಹೋಗ್ತಾನಂತೆ, ಬಡಿಸೋ ಕೆಲಸಕ್ಕೆ ಹೋಗ್ತಾನಂತೆ. ನನ್ನ ಪುಣ್ಯಕ್ಕೆ ಯಾವತ್ತಿಗೂ ನನಗೆ ನನ್ನ ಶಾಲಾ ಸ್ನೇಹಿತರು ಯಾವುದೇ ಒಂದು ಮದುವೆ ಸಮಾರಂಭದಲ್ಲಿ ಕಣ್ಣಿಗೆ ಕಾಣಿಸ್ಲಿಲ್ಲ. ಅದೊಂದು ಪುಣ್ಯ ನನಗೆ. ಆಮೇಲೆ ನೀವು ಈ ಜೆಂಟಲ್ಮನ್ನಲ್ಲಿ ನಮ್ಮ ಅರ್ಜುನ್ ಸರ್ಜಾ ಅವರ ಪಾತ್ರ ನೋಡ್ತಿರಲ್ಲ, ಹೌದು, ಎರಡು ಸೈಡಲ್ಲಿ ಇದೆಯಲ್ಲ, ಹೌದು, ಒಬ್ಬ ಹಪ್ಪಳ ಮಾರೋ ಅಡುಗೆಯವನು ಮತ್ತೊಬ್ಬ ರಾಬಿನ್ ಹುಡ್ ಕ್ಯಾರೆಕ್ಟರು, ಅಕ್ಷರಶಃ ಅದೇ ಥರದ ಜೀವನವನ್ನು ನನ್ನ ಆ ದಿನಗಳಲ್ಲಿ ನಾನು ಜೀವಿಸ್ಬೇಕಾಯ್ತು. ಓ, ಒಂದು ಪಂಚೆ ಶರ್ಟು, ಕಾಲಿಗೆ ಚಪ್ಪಲಿ ಇಲ್ಲದೆ ನಾನು ಬೆಂಗಳೂರಿಂದ ಬೆಂಗಳೂರಿಗೆ ಬರೋವಾಗಲೂ ನನ್ನ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ಅಥವಾ ಒಳಗಡೆ ಬಟ್ಟೆಗಳೇನೂ ಇರಲಿಲ್ಲ. ನಮ್ದೇನಿದ್ರು ಒಂದು ಚಡ್ಡಿ, ಒಂದು ಶರ್ಟ್ ಇಷ್ಟೇ ಇದ್ದಿದ್ದು. ಆ ಅಡುಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಪಂಚೆ ಉಟ್ಕೊಂಡು ಹೋಗಬೇಕು. ಆಮೇಲೆ ಏನು ಮಾಡ್ತಿದ್ದು ಅಂದರೆ ಪ್ಯಾಂಟ್ ಹಾಕ್ಕೊಂಡೇ ಹೋಗೋದು, ಪಂಚೆನ ಒಂದು ಬ್ಯಾಗಲ್ಲಿ ಇಟ್ಕೊಳ್ಳೋದು. ಅಲ್ಲಿ ಹೋದ ಮೇಲೆ ಛತ್ರದಲ್ಲಿ ಯಾವುದಾದ್ರೂ ರೂಮಲ್ಲಿ ಹೋಗಿ ಅದನ್ನ ಬದಲಾಯಿಸ್ಕೊಳ್ಳೋದು. ಅಲ್ಲಿ ಕೆಲವರೆಲ್ಲ ನಮ್ಮನ್ನು ಒಂದು ರೀತಿ ನೋಡೋರು, ಏಯ್ ಮಾಡದೆ ಅಡುಗೆ ಕೆಲಸ ಅಂತ ಅದಕ್ಕೇನು ಪ್ಯಾಂಟ್ ಹಾಕ್ಕೊಂಡು ಬಂದು ಇಲ್ಲಿ ಬದಲಾಯಿಸ್ಕೊಳ್ಳೋದು, ಮನೆಯಿಂದಲೇ ಪಂಚೆ ಉಟ್ಕೊಂಡು ಬರೋಕ್ಕಾಗಲ್ವಾ, ಹೀಗೆಲ್ಲ ಹೇಳ್ತಾ ಇದ್ರು. ಅಲ್ಲಿ ಆ ರೀತಿ ಸಂಪಾದನೆ ಮಾಡಿ ಆಮೇಲೆ ನಿಮಗೆ ಈ ಅಡುಗೆ ಕೆಲಸಕ್ಕೇ ಹೋದರೆ, ಅಂದರೆ ಬಡಿಸೋ ಕೆಲಸ ಅಲ್ಲ, ಅಡುಗೆ ಕೆಲಸಕ್ಕೇ ಹೋದರೆ 7 ರೂಪಾಯಿ ಕೊಡ್ತಾಯಿದ್ರು ದಿನಕ್ಕೆ. ಆ ಕೆಲಸನೂ ಮಾಡಿದ್ದೀನಿ. ಹೇಳಿದ್ರಿ ಬಡಿಸೋ ಕೆಲಸ ಮತ್ತು ಅಡುಗೆ ಕೆಲಸ ಅಂತ. ಈ ಎರಡು ಕೆಲಸಗಳ ಮಧ್ಯದಲ್ಲಿ ಏನಾದರೂ ಹೈರಾರ್ಕಿ ಇರ್ತೈತಾ? ಅಂದರೆ ಮೇಲು ಕೀಳು, ಮಾಡೋವನು ಹೆಚ್ಚು ಬಡಿಸೋನು ಕಡಿಮೆ, ಈ ರೀತಿ ಏನಾದರೂ ಇರ್ತೈತಾ? ಹಾಂ, ಅಲ್ಲೂ ಒಂದು ರೀತಿ ಇರೋದು. ಯಾಕೆಂದರೆ ಈ ಅಡುಗೆ ಮಾಡೋರು, ಏ ಬಡ್ಸೋಕ್ಕೆ ಬಂದವ್ರಿಗೆ ಬಡಿಸ್ರಿ, ಒಂಚೂರು ಕೈ ಜೋಡಿಸ್ರಿ ಅಂದರೆ ನಾವ್ಯಾಕೆ ಜೋಡಿಸ್ಬೇಕು, ನೀವೇ ಎತ್ಕೊಂಡು ಬಡಿಸಿ, ನೀವು ಅದೇ ಕೆಲಸಕ್ಕೆ ತಾನೇ ಬಂದಿರೋದು. ಆಮೇಲೆ ನೀವು 2 ರೂಪಾಯಿನೋರು ಅಂತ. ಓಹೋ, ಅದೇ ಅದನ್ನೇ ಅವರಿಗೆ 7 ರೂಪಾಯಿ. ಆ ಕೆಲಸನೂ ಮಾಡಿದೆ. ಆ ಕೆಲಸದ ಒಂದು ಅನುಭವ ಅಂತೂ ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಾನು ಹೇಳಿ ಸರ್, ಚಂದ್ರು ಅಂತ ನಮ್ಮೂರ್ನೊಬ್ಬನು, ಕಿರ್ಕೋಡು ಅಂತ ಒಂದು ಊರಿದೆ, ಕಿರ್ಕೋಡು ಚಂದ್ರು ಅಂತ ಕರಿತೀವಿ ಅವನು. ಅವನು ಹೆಡ್ ಕುಕ್ಕು. ಅವನು ನನ್ನನ್ನು ಒಂದು ಮದುವೆಗೆ ಅಸಿಸ್ಟೆಂಟಾಗಿ ಕರ್ಕೊಂಡು ಹೋಗ್ಬಿಟ್ಟ. ಒಂದು ಮದುವೆ ಅಂದರೆ ನಿಮಗೆ ಮಿನಿಮಮ್ ಎಷ್ಟು ಜನ ಕೆಲಸಗಾರರು ಬೇಕು ಅಡುಗೆಗೆ? ಕಡಿಮೆ ಅಂದ್ರೆ 50 ಜನ ಬೇಕಾಗಿರ್ತಾರೆ. ಬೇಕಲ್ವಾ ಇವತ್ತಿನ ಕಾಲಕ್ಕೆ? ಅವತ್ತಿನ ಕಾಲಕ್ಕೆ ಒಂದು 5-10 ಜನ ಆದರೂ ಬೇಕೇ ಬೇಕು. ಹೌದು, ಅವತ್ತು ಅವನು ತುಂಬ ಡಿಮ್ಯಾಂಡ್ ಇದ್ದಿದ್ದ ಡೇಟು, ಯಾರೂ ಸಿಕ್ಕಿಲ್ಲ, ನನ್ನೊಬ್ಬನ್ನೇ ಅಸಿಸ್ಟೆಂಟ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಬನಶಂಕರಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಜೊತೆಗೆ ಒಂದು ಛತ್ರ ಇತ್ತು, ಈಗ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆ ಛತ್ರದಲ್ಲಿ ಮದುವೆ. ಅವ್ರಿಗೆ ಹೇಳಿಬಿಟ್ಟಿದ್ದಾನೆ, ಕೆಲಸಗಾರರು ಇಲ್ಲ, ಒಬ್ಬ ಅಸಿಸ್ಟೆಂಟ್ನ ಕರ್ಕೊಂಬರ್ತೀನಿ, ಅಡುಗೆ ಮಾಡಿಕೊಡ್ತೀನಿ, ಎಲ್ಲ ನೀವೇ ಬಡಿಸ್ಕೋಬೇಕು ಅಂತ. ನನ್ನನ್ನಂತೂ ಅಕ್ಷರಶಃ ರುಬ್ಬಾಕ್ಬಿಟ್ಟ ಅವತ್ತು. ಆಮೇಲೆ ಅವತ್ತು ನಿಮಗೆ ಮಿಕ್ಸಿಗಳಿರಲಿಲ್ಲ, ಗ್ರೈಂಡರ್ಗಳಿರಲಿಲ್ಲ. ಅಡುಗೆ ಕೆಲಸ ಅಂದರೆ ನಾವು ಹೋದರೆ ಎಲ್ಲವನ್ನೂ ಕೈಯಿಂದಲೇ ಮಾಡಬೇಕು. ಮೆಣಸಿನ ಪುಡಿನ ನಾವು ಕುಟ್ಕೋಬೇಕು, ಹಿಟ್ಟನ್ನು ರುಬ್ಕೋಬೇಕು, ಎಲ್ಲವನ್ನೂ ನಮ್ಮ ಕೈಲೇ ಮಾಡಿಸೋರು. ಅದರಲ್ಲೂ ನನಗೆ 13-14 ವರ್ಷ ಅಂದರೆ ಚೆನ್ನಾಗಿ ನನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ದು. ಅವತ್ತು ಕೆಲಸ ಮಾಡಿಸ್ದ ಹಿಂದಿನ ದಿವಸ ಹೋಗಿದ್ದೀವಿ, ಹಿಂದಿನ ದಿವಸದಿಂದ ಅಡುಗೆ ಕೆಲಸ ಮಾಡಿ 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 ಮರುದಿವಸ ದಾರೆ ಬಡಿಸೋದೆಲ್ಲ ಅವರೇ ಬಡಿಸ್ಕೊಂಡ್ರು. ಇನ್ನೇನು ಸ್ವಲ್ಪ ಹೊತ್ತು ಕೆಲಸ ಇಲ್ಲ ಕಣ, ಬೇಕಾದರೆ ಎಲ್ಲಾದರೂ ಹೋಗಿ ಮಲ್ಕೋ ಅಂತ. ನಾನು ನೋಡಿದೆ ಮಲ್ಕೊಳ್ಳೋಕ್ಕೆ ಎಲ್ಲೂ ಜಾಗ ಇರಲಿಲ್ಲ. ದೇವಸ್ಥಾನದ ಮುಂದೆ ಮಣ್ಣು ನೆಲ, ಅದ್ರ ಮೇಲೆ ಪಂಚೆ ಹಾಸ್ಬಿಟ್ಟು ಮಲ್ಕೊಂಡೆ. ಸುಮಾರು 1.5-2 ಅವರು ನಾನು ಎಲ್ಲಿದ್ದೆ ಅಂತ ಗೊತ್ತಿಲ್ಲ. ಅಷ್ಟು ಅದ್ಭುತವಾದ ನಿದ್ದೆ. ಬಹುಶಃ ನನ್ನ ಜೀವನದಲ್ಲಿ ಅಂಥ ನಿದ್ದೆ ನಾನು ಮತ್ತೆ ಮಾಡಿಲ್ಲ. ಈ ಥರದ ಒಂದು ಘಟ್ಟಗಳನ್ನೆಲ್ಲ ದಾಟಿಕೊಂಡು ನಾನು ಮುಂದೆ ಬರಬೇಕಾಯಿತು. ಖಂಡಿತ ಆ ರೀತಿಯೆಲ್ಲ ನೀವು ಬಂದಿದ್ದಕ್ಕೇ ಜೀವನ ನಿಮಗೆ ಎಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಖಂಡಿತ ಹೌದು.